ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಚಿನ್ನದ ಬೆನಿಫಿಟ್ಸ್ ಅಂದ್ರೆ ಒಡವೆ ಹಾಕುವುದು, ಗೋಲ್ಡ್ ಹಾಕುವುದರ ಬೆನಿಫಿಟ್ಸ್ ಏನಿದೆ, ನಮ್ಮ ಬಾಡಿಗೆ ಏನಾಗುತ್ತೆ ಗೋಲ್ಡ್ ಹಾಕಿದಾಗ, ನಮ್ಮ ಸ್ಕಿನ್ಗೆ ಹೇಗೆ ಅದು ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮ ಹೆಲ್ತ್ಗೆ ಕೂಡ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಎಲ್ಲರಿಗೂ ಚಿನ್ನ ಇಷ್ಟ ಆದ್ರೆ ಬೆನಿಫಿಟ್ಸ್ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ರೆಗ್ಯುಲರ್ ಆಗಿ ನಾವು ವೇರ್ ಮಾಡಿದಾಗ ನಮ್ಮ ಬಾಡಿ ಮೇಲೆ, ಸ್ಕಿನ್ ಮೇಲೆ, ಫೈನಲಿ ಗೋಲ್ಡ್ ಅನ್ನೋದು ನಾವೇನ್ ಹಾಕ್ತಾ ಇದೀವಿ ಅದು ನಮ್ಮ ಸ್ಕಿನ್ ಮೇಲೆ ಟಚ್ ಸ್ಕಿನ್ಗೆ ಟಚ್ ಆಗ್ಬೇಕು. ಅದು ಸ್ಕಿನ್ಗೆ ಟಚ್ ಆದಾಗ ಬಹಳಷ್ಟು ಬೆನಿಫಿಟ್ಸ್ ನಮ್ಗೆ ಗೊತ್ತಿಲ್ಲದಾಗೆ ಆಗ್ತಾ ಇರುತ್ತೆ. ಸೊ ಪಾಯಿಂಟ್ ನಂಬರ್ ಒನ್, ಇದು ಯಾವಾಗ್ಲೂ ಹೆಲ್ತ್ ವೈಸ್ ಒಳ್ಳೇದು ಗೊತ್ತಿಲ್ಲ ಜನಕ್ಕೆ, ಆದ್ರೆ ಇದು ವೆಲ್ತ್ಗೆ ಹಾಗೆ ಗುಡ್ ಲಕ್ಗೆ ಬಹಳಷ್ಟು ಹೋಲಿಕೆ ಮಾಡ್ತಾ ಇರ್ತಾರೆ ಎಲ್ರೂ ಕೂಡ. ಹಾಗೆ ಇದು ಒಂದ್ ರೀತಿಯಾದ ಪಾಸಿಟಿವ್ ವೈಬ್ಸ್ ಚಿನ್ನದಿಂದ ಬರುತ್ತೆ. ಯಾವುದೇ ಶುಭ ಕಾರ್ಯ ಆಗಿರ್ಲಿ ಚಿನ್ನ ಇರ್ಲೇಬೇಕು ಅಂತ ಹೇಳ್ತಾರೆ, ಅದಕ್ಕೂ ರೀಸನ್ ಇದೆ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಪಾಯಿಂಟ್ ನಂಬರ್ ಒನ್, ಈ ಚಿನ್ನದಲ್ಲಿ ಕ್ಯೂರಿಂಗ್ ಪ್ರಾಪರ್ಟೀಸ್ ಬಹಳಷ್ಟು ಇದೆ. ಅಂದ್ರೆ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ನಮ್ಮ ಸ್ಕಿನ್ಗೆ, ಅದು ಹೀಲಿಂಗ್ ಒಂದು ಪ್ರಾಪರ್ಟಿ ಇರೋದ್ರಿಂದ ಅದು ತುಂಬಾ ಚೆನ್ನಾಗಿ ಏನ್ ಹೇಳ್ತಾರೆ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಈ ಚಿನ್ನ ಬಹಳಷ್ಟು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇದು ಇನ್ಫೆಕ್ಷನ್ ಏನೇ ಆಗಿರ್ಬೋದು ಈ ಇನ್ಫೆಕ್ಷನ್ ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ಗೋಲ್ಡ್. ಯಾಕೆಂದ್ರೆ ಆ ಕಾಲದಲ್ಲಿ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ, ಆಯುರ್ವೇದ ಕೂಡ ಇದನ್ನ ನಂಬತ್ತೆ, ಅವರು ಈ ಚಿನ್ನನ ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇದ್ರು. ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಈ ಚಿನ್ನದ ಒಂದು ದ್ರವ್ಯವನ್ನ ಹಾಕ್ತಾ ಇದ್ರು ಸ್ಕಿನ್ ಮೇಲೆ, ಅದು ಬೇಗ ಕೂಡ ಹೀಲ್ ಆಗ್ತಾ ಇತ್ತು, ಯಾಕಂದ್ರೆ ಅದರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಬಹಳಷ್ಟು ಇದೆ ಚಿನ್ನದಲ್ಲಿ. ನೆಕ್ಸ್ಟ್, ಇದು ಬಾಡಿನ ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ ಚಿನ್ನ ಹಾಕೋದ್ರಿಂದ. ಹಾಗೆ ಬ್ಲಡ್ ವೆಸಲ್ಸ್ಗೆಲ್ಲ ಅದು ಫ್ಲೋ ಆಗುತ್ತೆ ಈಸಿಯಾಗಿ, ಯಾವುದೇ ರೀತಿಯಾದ ಬ್ಲಾಕ್ಸ್ ಆಗೋದಿಲ್ಲ ಬಾಡಿನಲ್ಲಿ ರೆಗ್ಯುಲರ್ ಆಗಿ ಸ್ಕಿನ್ ಮೇಲೆ ವೇರ್ ಮಾಡಿದಾಗ. ನೆಕ್ಸ್ಟ್, ಯಾವ ರೀತಿಯಾದ ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ ನ್ಯೂ ಸೆಲ್ಸ್ ಫಾರ್ಮ್ ಆಗುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ ಸೆಲ್ಸ್, ಯಾಕಂದ್ರೆ ಅಷ್ಟು ಸ್ಟ್ರೈನ್ ಆಗಿದೆ ಬಾಡಿ, ವರ್ಕ್ ಲೋಡ್ ಇರುತ್ತೆ, ನಮ್ಮ ಬಾಡಿ ಇದೆಲ್ಲ ಹೀಲಿಂಗ್ಗೆ ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಇದು ನ್ಯೂ ಸೆಲ್ಸ್ ನ ತುಂಬಾ ಈಸಿಯಾಗಿ ಬೇಗ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಚಿನ್ನ ಅನ್ನುವಂತ ಒಂದು ದ್ರವ್ಯ. ಅದಕ್ಕೆ ಬಹಳಷ್ಟು ಜನ ಇದನ್ನ ಊಟಕ್ಕೂ ಬಳಸ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಗೋಲ್ಡ್ ಮಸಾಲಾ ದೋಸೆ ಅಂತ ಒಂದು ಒಂದು ಟ್ರೆಂಡ್ ಅಲ್ಲಿ ಇತ್ತು ಒಂದು ಸ್ವಲ್ಪ ದಿನದಲ್ಲಿ. ಸೊ ಇದು ಚಿನ್ನನ ಒಂದು ಒಳ್ಳೆ ಪ್ರಾಪರ್ಟಿ ಇರೋದ್ರಿಂದ ಇದನ್ನ ಒಂದು ಫುಡ್ ಕನ್ಸಂಪ್ಷನ್ಗೂ ಕೂಡ ಒಂದು ಲೆವೆಲ್ಗೆ ಬಳಸ್ತಾರೆ ಚಿನ್ನನ. ಹಾಗೆ ಸ್ವೀಟ್ಸ್ ಕೂಡ ಮಾಡ್ತಾರೆ ಚಿನ್ನದಲ್ಲಿ ಅಂತ ಹೇಳಿದ್ದಾರೆ. ನೀವು ನೋಡಿದ್ರು ನೋಡಿರ್ತೀರಾ ಚಿನ್ನದಲ್ಲಿ ಸ್ವೀಟ್ಸ್ ಮಾಡುವಂಥದ್ದು, ಯಾಕಂದ್ರೆ ಇದರಲ್ಲಿ ಅಷ್ಟು ಒಳ್ಳೆಯ ಗುಣಗಳಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಾವು ಚಿನ್ನನ ಹಾಕೋದ್ರಿಂದ ಅದು ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ ಬಾಡಿಗೆ ಆಗೋದಿಲ್ಲ, ಹಾಗೆ ಹಾರ್ಮ್ ಮಾಡೋದಿಲ್ಲ ಬಾಡಿನ. ಅಷ್ಟು ಹೇಗೆ ಸೌಂದರ್ಯನ ಹೆಚ್ಚು ಪಡಿಸುತ್ತೆ ಚಿನ್ನ, ಹಾಗೆ ನಮ್ಮ ಬಾಡಿನೂ ಕೂಡ ಅಷ್ಟೇ ಕಾಮ್ ಅಂಡ್ ಕೂಲ್ ಆಗಿ ಇಡುತ್ತೆ ಚಿನ್ನ ಅನ್ನೋದು. ಹಾಗೆ ಇದರಲ್ಲಿ ಶಾಖದ ಒಂದು ಪ್ರಾಪರ್ಟಿ ಜಾಸ್ತಿ ಇದೆ. ಸೊ ಒಂಥರ ಕೂಲ್ಡ್ ಆಗಿರುವಂತ ಬಾಡಿಗೆ ಶಾಖ ಕೊಡುತ್ತೆ ಈ ಚಿನ್ನ ಅನ್ನುವಂತ ಒಂದು ದ್ರವ್ಯ. ನೆಕ್ಸ್ಟ್ ಏನು ಅಂದ್ರೆ ಇದು ರೆಗ್ಯುಲೇಟ್ ಮಾಡುತ್ತೆ ಆಕ್ಸಿಜನ್ ಫ್ಲೋನ ಕೂಡ. ಬಾಡಿನಲ್ಲಿ ಆಕ್ಸಿಜನ್ ಫ್ಲೋ ಬೇಕಾಗುತ್ತೆ, ಅದನ್ನ ಈಸಿಯಾಗಿ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ ಈ ಚಿನ್ನ ಅನ್ನುವಂತ ಒಂದು ದ್ರವ್ಯ. ನೆಕ್ಸ್ಟ್ ಏನು ಅಂದ್ರೆ ಬಾಡಿ ಟೆಂಪರೇಚರ್ ನ ಬಹಳಷ್ಟು ನಾನು ಹೇಳಿದಾಗೆ, ಸಿನ್ಸ್ ಇದು ಒಂದ್ ರೀತಿಯಾದ ಶಾಖದಲ್ಲಿ ಇರೋದ್ರಿಂದ ಇದು ಬಾಡಿ ಟೆಂಪರೇಚರ್ ನ ಆದಷ್ಟು ಬ್ಯಾಲೆನ್ಸ್ಡ್ ಆಗಿ ಇಡ್ತಾ ಬರುತ್ತೆ ಚಿನ್ನ ಅನ್ನುವಂತ ಒಂದು ಗೋಲ್ಡ್ ಒಂದು ಪ್ರಾಪರ್ಟಿ ಇದೆಯಲ್ಲ ಅದರಲ್ಲಿ, ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂದ್ರೆ ಪ್ರೊಟೆಕ್ಷನ್ ಫ್ರಮ್ ನೆಗೆಟಿವ್ ಎನರ್ಜಿ. ಹೌದು, ಚಿನ್ನನ ಯಾವಾಗ್ಲೂ ನಾವು ಶುಭ ಕಾರ್ಯಕ್ಕೆ ಬಳಸ್ತೀವಿ, ಮದ್ವೆ ಆಗಿರ್ಬೋದು ಅಥವಾ ಫಂಕ್ಷನ್ ಆಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಮನೇಲಿ ಚಿನ್ನ ಅನ್ನೋದು ಇದ್ದೇ ಇರುತ್ತೆ, ಎಲ್ಲರ ಮೈಲೂ ನೋಡ್ತೀವಿ ನಾವು. ಯಾಕೆಂದ್ರೆ ಇದು ಪಾಸಿಟಿವ್ಗೆ ಕನೆಕ್ಟೆಡ್ ಆಗಿದೆ, ನೆಗೆಟಿವ್ ಎನರ್ಜಿನ ಬಹಳಷ್ಟು ಇದು ತಡೀತಾ ಬರುತ್ತೆ. ಸೊ ಮನೇಲಿ ಚಿನ್ನ ನಾವು ಎಲ್ಲರೂ ಮನೇಲಿ ಇರುವಂತಹ ವ್ಯಕ್ತಿಗಳೆಲ್ಲರೂ ಚಿನ್ನ ಬಳಸೋದ್ರಿಂದ ನೆಗೆಟಿವ್ ಎನರ್ಜಿನ ಕೂಡ ನಿಮ್ಮ ಮನೆಯಿಂದ ತೆಗೆದು ಹಾಕಬಹುದು, ಆದ್ರೆ ರೆಗ್ಯುಲರ್ ವೇರ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಂದ್ರೆ ದ್ರವ್ಯ ಪ್ರಜ್ಞೆ ಅಂದ್ರೆ ದೈವಿಕ ಪ್ರಜ್ಞೆ ಇರುವಂತವರು ಏನ್ ಮಾಡ್ತಾರೆ ಅಂದ್ರೆ ಡಿವೈನ್ ಕಾನ್ಶಿಯಸ್ನೆಸ್ಗೆ ಈ ಒಂದು ಚಿನ್ನನ ಬಹಳಷ್ಟು ಬಳಸ್ತಾರೆ. ನೀವು ನೋಡಿರ್ಬೋದು ಈ ದೇವಸ್ಥಾನದಲ್ಲಿ ಚಿನ್ನನ ಬಹಳಷ್ಟು ಬಳಸ್ತಾರೆ. ಇದು ಒಂದ್ ರೀತಿಯ ಅವೇಕ್ನಿಂಗ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು, ಕಾನ್ಶಿಯಸ್ನೆಸ್ ನ ಅವೇಕನ್ ಮಾಡುತ್ತೆ ಈ ಚಿನ್ನ ಅನ್ನುವಂತ ಒಂದು ಪ್ರಾಪರ್ಟಿ ಇರುವಂತ ಒಂದು ಇದು. ನೆಕ್ಸ್ಟ್ ಏನು ಅಂದ್ರೆ ಇದು ಎಲ್ಲಿ ಹಾಕ್ಬೇಕು, ಈ ಫಿಂಗರ್ ಪ್ರಾಬ್ಲಮ್ ಆಗುತ್ತೆ, ಗಂಡಸರು ರೈಟ್ ಫಿಂಗರ್ಗೆ ಹಾಕ್ಬೇಕಾಗತ್ತೆ, ಹಾಗೆ ಹೆಂಗಸರು ಲೆಫ್ಟ್ ಫಿಂಗರ್ಗೆ ಹಾಕ್ಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿದೆ ರಿಂಗ್ ಫಿಂಗರ್ ಅಂದ್ರೆ ಇದು ರಿಂಗ್ ಫಿಂಗರ್ಗೆ ಹಾಕ್ಬೇಕಾಗತ್ತೆ. ಸೊ ಮತ್ತೆ ಹೇಳ್ತೀನಿ, ವಿಮೆನ್ ಅಂದ್ರೆ ಲೇಡೀಸ್ ಲೆಫ್ಟ್ ಫಿಂಗರ್ಗೆ ಹಾಕ್ಬೇಕಾಗತ್ತೆ, ಹಾಗೆ ಜೆಂಟ್ಸ್ ರೈಟ್ ಫಿಂಗರ್ಗೆ ಹಾಕ್ಬೇಕಾಗತ್ತೆ. ಸೊ ಇದೆಲ್ಲ ನೀವು ಪ್ರಾಪರ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಬಹಳಷ್ಟು ಬೆನಿಫಿಟ್ಸ್ ಇದೆ ಚಿನ್ನ.
ಚಿನ್ನದಿಂದ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ. ನಮ್ಗೆ ಗೊತ್ತಿರೋದಿಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ, ಆದ್ರೂ ನಾವು ಯೂಸ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲದೆ ಬಾಡಿಗೆ ಇದು ಇಷ್ಟು ಹೆಲ್ಪ್ ಮಾಡ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಯಾವ ರೀತಿಯಾದ ವಿಡಿಯೋಸ್ ಮಾಡ್ತಾ ಇದೀನಿ ಅನ್ನೋದ್ರ ಬಗ್ಗೆ. ಬಹಳಷ್ಟು ವಿಡಿಯೋಸ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ.